ನಮ್ಮ ಮನಸಲ್ಲಿ ಯಾವಾಗಲೂ ಇರ್ತಾರೆ ಅವರು, ಅದು ಮಾತ್ರ ನಿಜ. ಬಟ್ ಅವರು ಇಲ್ಲ ಅನ್ನೋದನ್ನ ನಂಬಕ್ ಆಗಲ್ಲ. ಈಗಲೂ ಕೂಡ ತುಂಬಾ ದುಃಖ ಆಗುತ್ತೆ ಅವ್ರು ಇಲ್ಲ ಅಂತ ಹೇಳಿ. ನಾವು ಮೂರನೇ ಸರಿ ಬರ್ತಾ ಇರೋದು ಅವ್ರ ಸಮಾಧಿ ನೋಡಕ್ಕೋಸ್ಕರನೇ ಬರ್ತಾ ಇರೋದು. ನಾವು ಬೆಂಗಳೂರು ಎಂದು ನೋಡಿಲ್ಲ, ಆದ್ರೂ ಮೂರನೇ ಸರಿ ಅವರಿಗೋಸ್ಕರ ನೋಡ್ಬೇಕಂತಾನೆ ಬರ್ತಾ ಇದೀವಿ. ದಾವಣಗೆರೆಯಿಂದ ಬಂದಿದ್ದೀವಿ ಸರ್. ಪುನೀತ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಅವ್ರ ತರ ಒಳ್ಳೆ ಮನುಷ್ಯ ಈಗ ತುಂಬಾ ಕಷ್ಟ. ನಾವು ನಗ್ನಗ್ತ ಅವ್ರ ತರ ನಮ್ಮ ಕೈಲಿ ಆಗೋಷ್ಟು ಸಹಾಯ ಮಾಡ್ಕೊಂಡಿರ್ಬೇಕು ಅಂತ ನನ್ನ ಆಸೆ ಅಷ್ಟೇ. ಅಂದ್ರೆ ಇನ್ನೊಂದು ಜನ್ಮದಲ್ಲಿ ಅವ್ರ ಎತ್ತು ಬಿಟ್ಟು ಬರಬೇಕು ಅನ್ನೋದು ಅಷ್ಟೇ. ಬೇಜಾರಾಗ್ತೈತೆ, ಒಂದ್ ವರ್ಷ ಆಗೇ ಇಲ್ಲ ಅನ್ಕೊಂಡಿದೀವಿ ನಾವು, ಒಂದ್ ವರ್ಷನೇ ಆಗಿಲ್ಲ ಅನ್ಕೊಂಡಿದೀವಿ, ಅವ್ರು ಇಲ್ಲೇ ಇದಾರೆ, ನಮ್ ಬೇಜಾರಾಗ್ತಾ ಇದೆ ಅಂತ. ನೋಡ್ಬೇಕು, ನೋಡ್ತೀವಿ ಸರ್ ಈ ವಾರದಲ್ಲಿ. ನಾವು ಕೆಲ್ಸಕ್ಕೆ ಹೋಗ್ತೀವಲ್ವಾ, ಬಾರ್ವಾರಸಿಗೋಸ್ಕರ ನೋಡೇ ನೋಡ್ತೀರಿ. ಎಲ್ಲ ನೋಡಿದೀನಿ, ಜೇಮ್ಸ್ ನೋಡಿದೀನಿ, ಲಕ್ಕಿ ಮೇಲ್ ನೋಡಿದೀನಿ, ನಾನು ಫುಲ್ಲು ನೋಡಿದೀನಿ, ಸತ್ ಮೇಲ್ ಅಂತ. ಇವಾಗ್ಲೂ ನೋಡ್ತೀನಿ, ಗಂಧದ ಗುಡಿ ನೋಡ್ಬೇಕು ಅಂತ ಇದ್ದೀನಿ, ನೋಡ್ತೀನಿ. ರತ್ನಮ್ಮ ಅಂತ ಸುಂಕುತ್ಕಟ್ಟೆ, ನಾವು ಒಂದ್ ಎಂಟು ಸಲ ಬರ್ತೀವಿ. ಹಾಡ್ ಹೇಳ್ತೀರ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕಾಣದಂತೆ ಮಾಯವಾದನು ನಮ್ಮ ಅಪ್ಪ ಕೈಲಾಸ ಸೇರಿಕೊಂಡನು. ಪುನೀತ್ ಸರ್ ನಮ್ಮನ್ನ ಬಿಟ್ಟು ಹೋಗಿಲ್ಲ ಅಂತ ನಮ್ಗೆ ಅನ್ಸದೇ ಇಲ್ಲ. ಅವ್ರು ಯಾವಾಗ್ಲೂ ಮನಸ್ಸಲ್ಲಿ ಎಲ್ಲರೂ ಮನದಲ್ಲಿ ಇದ್ದೇ ಇರ್ತಾರೆ. ಪುನೀತ್ ಸರ್ಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು. ನಾವು ಹೊಸಪೇಟೆಯಿಂದ ಬಂದಿರೋದು ಸರ್. ಕುರಿಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ಈ ರಾಜನು ಒಬ್ಬ, ಪುಣ್ಯಾತ್ಮನ ಕಳ್ಕೊಂಡು ನಾವು ಅನಾಥ ಆಗ್ಬಿಟ್ಟಿದ್ದೀವಿ, ಕಣ್ಣ ನೀರು ಬರುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.